ಫ್ರೆಂಡ್ಸ್ ಹೇಳ್ತಾರೆ ಇಷ್ಟೆಲ್ಲ ಕಲ್ತು ಬೇರೆ ಹುದ್ದೆ ಮಾಡು, ಅಪ್ಪ ಹೇಳ್ತಾರೆ ಅದು ಮಾಡು ಇದು ಮಾಡು, ಅಮ್ಮ ಹೇಳ್ತಾರೆ ಬೇರೆ ಮಾಡು, ನೀ ಏನು ಮಾಡ್ತೀಯ ಅಂಥೇಳಿ ನೀನು ವಿಚಾರ ಮಾಡಬೇಕು. ಅಪ್ಪನ ಹತ್ರ ಬಹಳಷ್ಟು ಆಸ್ತಿ ಇದ್ದರೆ ಈ ವಿಡಿಯೋ ನೋಡಿರಿ ಫ್ರೆಂಡ್ಸ್, ಇಲ್ಲಾಗಿದ್ರೆ ನೀವು ಬಹಳಷ್ಟು ದುಡ್ಕೊಂಡಿದ್ದರೆ ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಆಗಿರುವಂಥದ್ದು. ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಡ್ವೊಕೇಟ್ ಎಸ್ ಎನ್ ಖಾನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಫ್ರೆಂಡ್ ಎಸ್ ಎನ್ ಖಾನ್. ಸೊ ಫ್ರೆಂಡ್ಸ್, ನೀವು ಥಂಬ್ಲೈನಲ್ಲಿ ನೋಡಿರುವ ಹಾಗೆ ಬಾರ್ ಲೈಸೆನ್ಸ್ ಹೇಗೆ ಪಡ್ಕೊಳ್ಳೋದು ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನೋಡಿ ಫ್ರೆಂಡ್ಸ್, ನಾನು ಇದು ಯಾಕೆ ಹಿಡ್ಕೊಂಡಿರ್ಬೋದು ಅಂತ ಹೇಳಿ ನೀವು ಇದು ಮಾಡಬೇಡ್ರಿ, ಈ ಒಂದು ನೋಡ್ದೇನು ಹೇಳ್ಬೋದಲ್ಲ ಅಂಥೇಳಿ. ಬಟ್ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೀ ಪಾಯಿಂಟ್ಸ್ ಮಾಡಿಟ್ಟೀನಿ, ಅದ್ರ ಸಂಬಂಧ ಹೇಳಾಗತ್ತೀನಿ. ಬಾರ್ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಸರ್ಕಾರಿಯಿಂದ ಕೆಲವಷ್ಟು ನಿಯಮಗಳದಾವೆ, ಅದು ನೀವು ಪಾಲಿಸಿಲ್ಲಾಗಿದ್ದರೆ ನಿಮಗೆ ಶಿಕ್ಷೆನೂ ಆಗುವಂಥ ಚಾನ್ಸಸ್ ಇರ್ತವೆ. ಅದಕ್ಕೆ ಪ್ರತಿಯೊಂದು ಸರ್ಕಾರಿ ಏನು ರೂಲ್ಸ್ ಅದಾವೆ, ನಿಯಮಗಳದಾವೆ, ಅದು ನೀವು ಪಾಲಿಸಲೇಬೇಕಾಗ್ತದೆ. ನೆಕ್ಸ್ಟ್, ಪಬ್ಲಿಕ್ ಪ್ಲೇಸಲ್ಲಿ ನೀವು ಡ್ರಿಂಕ್ ಮಾಡೋದು ವ್ಯಾಲಿಡೋ ಇನ್ವ್ಯಾಲಿಡೋ, ಇಲ್ಲಾಗ್ರೆ ಇಲ್ಲೀಗಲೋ ಲೀಗಲೋ ಅಂಥೇಳಿ. ನೆಕ್ಸ್ಟ್ ಕ್ವೆಶನ್, ಪಬ್ಲಿಕ್ ಪ್ಲೇಸಲ್ಲಿ ಕುಡಿಯೋದ್ರಿಂದ ಇಲ್ಲಾಗಿದ್ರೆ ಏನೋ ಒಂದು ಮದ್ಯಪಾನ ಸೇವಿಸೋದ್ರಿಂದ ನಿಮಗೆ ಶಿಕ್ಷೆನೂ ಗುರಿಪಡಿಸಬಹುದು ಫ್ರೆಂಡ್ಸ್. ಸೊ ಅದಕ್ಕೆ ನೆಕ್ಸ್ಟ್, ಯಾವ ಸರ್ಕಾರ ಬಾರ್ ಲೈಸೆನ್ಸ್ ಕೊಡ್ತದಂತ ಹೇಳಿ ಮಾತಾಡುವ. ಯಾವ ಸರ್ಕಾರ ಕೊಡ್ತದಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿಲ್ಲ, ಸ್ಟೇಟ್ ಗೌರ್ಮೆಂಟೇ ಕೊಡುತ್ತೆ. ರಾಜ್ಯ ಸರ್ಕಾರದಿಂದ ನೀವು ಅಪ್ರೋಚ್ ಮಾಡಬೇಕಾಗತ್ತೆ ಲೈಸೆನ್ಸ್ ನಮ್ಗೆ ಬೇಕಂಥೇಳಿ, ಅದರ ಮುಖಾಂತರ ನೀವು ಪಡ್ಕೊಳ್ಬೇಕಾಗತ್ತೆ. ಯಾವ ಡಿಪಾರ್ಟ್ಮೆಂಟಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಯಾವ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳ್ತೇವೆ. ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅಪ್ರೋಚ್ ಆಗಬೇಕಾಗತ್ತೆ, ನಮಗೆ ಬಾರ್ ಲೈಸೆನ್ಸ್ ಬೇಕಾಗುತ್ತೆ ಅಂಥೇಳಿ. ಸೊ ಅಪ್ಲಿಕೇಶನ್ ಮೂವ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಎಲ್ಲಿ ಕೊಡೋದು, ಅಪ್ಲಿಕೇಶನ್ ಅಲ್ಲೇ ಕೊಡೋದು, ಅದರದ್ದು ಫೀಸ್ ಎಷ್ಟು ಇರ್ತದೆ, ಅದರ ಫೀಸ್ ಏನು ಇರ್ತದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, 10,000 ರಿಂದ 20,000 ರೂಪಾಯಿ ತನಕ ನಿಮಗೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಷ್ಟು ಚಾರ್ಜಸ್ ಇರುತ್ತೆ. ನೆಕ್ಸ್ಟ್, ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನಿಮಗೆ. ಭಾರತದಲ್ಲಿ, ಪೂರ್ತಿ ಭಾರತದಲ್ಲಿ ಬಿಹಾರ್, ಗುಜರಾತ್, ಲಕ್ಷದ್ವೀಪ್, ನಾಗಾಲ್ಯಾಂಡ್ ಈ ದೇಶ ಈ ರಾಜ್ಯದಲ್ಲಿ ನಿಮ್ಗೆ ಮದ್ಯಪಾನನೂ ಸಿಗೋದಿಲ್ಲ, ಮದ್ಯಪಾನ ಕುಡಿಯೋದು ಇಲ್ಲಿಗಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಮ್ಗೆ ಸಿಗೋದು ಇಲ್ಲ, ಮತ್ತು ನೀವು ಇನ್ ಕೇಸ್ ಈ ಆ ದೇಶದವರಾಗಿದ್ದೀರಿ, ಕರ್ನಾಟಕದವರಾಗಿ ಅಲ್ಲಿ ಏನಾದ್ರು ಹೋಗಿ ಇದ್ದೀರಿ, ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಆಗಿದ್ದಲ್ಲ. ಕರ್ನಾಟಕದಲ್ಲಿ ಮಾಡ್ತೀರಿ, ಬೇರೆ ಸ್ಟೇಟಲ್ಲಿ ಮಾಡ್ತೀರಿ, ನಡೀತದೆ. ನೆಕ್ಸ್ಟ್ ನೆಕ್ಸ್ಟ್, ಪ್ರಾಫಿಟ್ ಎಷ್ಟಾಗ್ಬೋದು, ಪ್ರಾಫಿಟ್ ಎಷ್ಟಾಗ್ಬೋದು ಸರ್ ಇದ್ರ ಬಾರದಿಂದ ಅಂಥೇಳಿ, ಏನು ಅಂದಾಜಂತೂ ಹೇಳಲಿಕ್ಕೆ ಬರ್ತಿಲ್ಲ. ಒಂದು ದಿನಕ್ಕೆ ಮಿನಿಮಮ್ ನಿಮ್ಮದು 25,000 ತನಕನೂ ಆಗುವಂಥದ್ದು ಚಾನ್ಸಸ್ ಇರ್ತವೆ. ಯಾಕಂತ ಹೇಳಿದ್ರೆ ಪೆಟ್ರೋಲು, ಮದ್ಯಪಾನ ಅಂತ ಒಂದು ಈ ಥರ ವಸ್ತು ಅಂದರೆ ಅದು ಗ್ರಾಹಕರದಕ್ಕೆ ಅದಕ್ಕೇನು ಕಡಿಮೆ ಇಲ್ಲ. ನೆಕ್ಸ್ಟ್, ಲೈಸೆನ್ಸಲ್ಲಿ ಎಷ್ಟು ವಿಧ ಬರ್ತವೆ ಅಂಥೇಳಿ ಮಾತಾಡುವ. ಲೈಸೆನ್ಸಲ್ಲಿ ಫಸ್ಟ್ ಲೈಸೆನ್ಸ್ L1 ಲೈಸೆನ್ಸ್ ಅಂತ ಬರ್ತದೆ, ಇದು ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ವಿಧಗಳದಾವೆ, ಫಸ್ಟ್ ಅದಕ್ಕೆ ಕಂಪನಿ ಮತ್ತು ಪಾರ್ಟ್ನರ್ಶಿಪ್ ಯಾರು ನಡ್ಸ್ಕೊಂಡು ಹೋಗಿರ್ತೀರಿ ಅವ್ರಿಗೆ ಮಾತ್ರ ಕೊಡಬೇಕಾಗತ್ತೆ. ನೆಕ್ಸ್ಟ್, L3 ಲೈಸೆನ್ಸ್ ಅಂತ ಹೇಳಿ ಬರ್ತದೆ, L3 ಲೈಸೆನ್ಸು ಕೂಡ ಎಲ್ರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಅವರಿಗೆ ಕೆಟಗರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರಲ್ಲ, ಬಾಟಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ಮಾತ್ರ L3 ಲೈಸೆನ್ಸ್ ಕೊಡ್ತಾರೆ. L6 ಲೈಸೆನ್ಸ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಇದನ್ನು ಕೂಡ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ, ಕೆಟಗರಿ ಮಾಡಿದ್ದಾರೆ ರಾಜ್ಯದಲ್ಲಿ. ಇಂಡಿಯನ್ ಹಾಗೂ ಇಂಪೋರ್ಟೆಡ್ ಮದ್ಯಪಾನ ಯಾರು ಮಾರಾಟ ಮಾಡ್ತಾರೋ ಅವರಿಗೆ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್, P10 ಲೈಸೆನ್ಸ್ ಅಂತ ಬರ್ತದೆ. ಈಗ ನನ್ನ ಮನೇಲಿ ಮದುವೆ ಇದೆ, ನಾನು ನಮ್ಮ ಸಮಾರಂಭದಲ್ಲಿ ಎಲ್ಲ ನನ್ನ ಬಂದವರಿಗೆ ಯಾರ್ಯಾರು ಬರ್ತಾರೆ ಅವರಿಗೆ ನಾನು ಮದ್ಯಪಾನ ಕೊಡಬೇಕಂತ ಇದ್ದೀನಿ, ಆವಾಗ ನೀವು ಈ ಪರ್ಮಿಷನು ಕೂಡ ತೊಗೊಳ್ಬೇಕಾಗತ್ತೆ, ಅದಕ್ಕೆ P10 ಲೈಸೆನ್ಸ್ ಹೇಳ್ತಾರೆ. ನೆಕ್ಸ್ಟ್, L10 ಲೈಸೆನ್ಸ್ ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಜನರಲ್ಲಿಗೆ ಎಲ್ಲರಿಗೂ ಕೊಡ್ತಾರೆ, ರಿಟೇಲ್ ಶಾಪ್ಸಿಗೆ ಕೊಡ್ತಾರೆ, ನೀವೇನು ಹೋಗಿ ಕುಡಿತೀರಾ ಸೊ ಆ ಶಾಪ್ಸಿಗೆ ಕೊಡ್ತಾರೆ. ನೆಕ್ಸ್ಟ್, P13 ಲೈಸೆನ್ಸ್ ಅಂತ ಹೇಳಿ ಹೇಳ್ತೇವೆ. P13 ಲೈಸೆನ್ಸ್ ಅಂತ ಹೇಳಿದ್ರೆ ಕ್ಲಬ್ಬಿಗೆ, ಹೋಟೆಲ್ಸಿಗೆ, ದೊಡ್ಡ ದೊಡ್ಡ ಮಾಲ್ಸಿಗೆ ಇಂಥವ್ರೆಲ್ಲ ಕೊಡ್ತಾರೆ ಫ್ರೆಂಡ್ಸ್. ನೀವು ಬಾರ್ ತೊಗೊಳ್ಳೇಬೇಕಂತ ಹೇಳಿ ನಿಮ್ಗೆ ಲೈಸೆನ್ಸ್ದು ಅವಶ್ಯಕತೆ ಇದ್ದರೆ ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಮಾತಾಡ್ಬೋದು, ಮತ್ತು ಅದರದ್ದು ಫೀಸ್ ಮತ್ತು ಕಾಸ್ಟ್ ಏನಾದ್ರು ಕೊಟ್ಟು ನೀವು ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ನಿಮ್ಮ ಪ್ಲೇಸ್ ಎಲ್ಲಿ ಮಾಡ್ತೀರಿ ಅಂತ ಹೇಳಿ ಆಗುತ್ತೆ, ಎಲ್ಲನೂ ಕೂಡ ನೀವು ಕನ್ವರ್ಟ್ ಆಗಿ ನಿಮ್ಮ ವೆರಿಫಿಕೇಷನ್ ಆದಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ವಿಚಾರ ಮಾಡುತ್ತೆ ನಿಮ್ಗೆ ಕೊಡಬೇಕು ಕೊಡಬಾರ್ದು ಅಂತೇಳಿ. ಫ್ರೆಂಡ್ಸ್, ಇಷ್ಟು ಮಾಹಿತಿ ಇಷ್ಟವಾದರೆ ನೀವು ಮತ್ತೆ ಇನ್ಫಾರ್ಮೇಷನ್ ಏನಾದರೂ ಬೇಕಂತ ಹೇಳಿದ್ರೆ ನೀವು ನಮ್ಗೆ ಫೋನ್ ಮಾಡಿ ಕೂಡ ಕೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.